ಡಿಸೆಂಬರ್ 25ರಂದು ಜಗತ್ತಿನಾದ್ಯಂತ ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸುತ್ತೇವೆ. ನಮಗೆಲ್ಲರಿಗೆ ತಿಳಿದಿರುವಂತೆ ಕೋವಿಡ್ ಇದರ ಮೂರನೇ ಅಲೆಯು ಈಗ ಅಪ್ಪಳಿಸುತ್ತಾ ಇದೆ. ಆದ ಕಾರಣ ನಮ್ಮ ಧರ್ಮ ಪ್ರಾಂತ್ಯದಲ್ಲಿ ನಾವು ಬರೀ ಪೂಜೆಗೆ ಮಾತ್ರ ಆದ್ಯತೆಯನ್ನು ಈ ವರ್ಷ ನೀಡುತ್ತಲಿದ್ದೇವೆ. ಜನದಟ್ಟಣೆಯನ್ನು ಕಡಿಮೆ ಮಾಡಲು ಪೂಜೆಯ ಸಂಖ್ಯೆಗಳನ್ನು ನಾವು ಹೆಚ್ಚಿಸುತ್ತೇವೆ. ಪೂಜೆಯಾದ ಬಳಿಕವಾಗಲಿ ಮೊದಲಾಗಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮವಾಗಲಿ ಜನರು ಒಟ್ಟಿಗೆ ಸೇರುವುದನ್ನು ನಾವು ನಿಷೇಧಿಸಿದ್ದೇವೆ. ಅದೇ ರೀತಿ ಪೂಜೆಗೆ ಆಗಮಿಸುವಾಗ ಕೋವಿಡ್ನ ಎಲ್ಲ ನಿಯಮಗಳನ್ನು ಪಾಲಿಸಿ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳಲು ಇದೀಗಲೇ ಅವರಿಗೆ ನಾವು ಆದೇಶವನ್ನು ನೀಡಿದ್ದೇವೆ. ಅದರಂತೆ ತುಂಬ ಸರಳವಾಗಿ ಹಾಗೂ ಭಕ್ತಿಪೂರ್ವಕವಾಗಿ ಈ ಹಬ್ಬವನ್ನು ಈ ವರ್ಷ ನಾವು ಆಚರಿಸಲಿಕ್ಕಿದ್ದೇವೆ.